नमस्कार कन्नड मा न्यूज़ नेटवर्क के स्वागत नानु अंजलि कित्तूर इदीगा हेडलाइंस ಬೆಳಗಾವಿಯಲ್ಲಿ ಪೌರ ಕಾರ್ಮಿಕ ಪ್ರತಿಭಟನೆಗೆ ಬ್ರೇಕ್ ಸೇವಾರತೆ ಆಧಾರದ ಮೇಲೆ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸುವ ಪ್ರಕ್ರಿಯೆ ರಾಜ್ಯ ಸರ್ಕಾರದಿಂದ ಪೌರ ಕಾರ್ಮಿಕರಿಗೆ ಮಾನವೀಯ ಸ್ಪಂದನೆ ಪ್ರತಿಭಟನೆಯನ್ನ ನಿಲ್ಲಿಸಿದ ಬೆಳಗಾವಿ ಪೌರ ಕಾರ್ಮಿಕರು ಕೊಳಗೇರಿ ನಿಗಮದಿಂದ ಶೀಘ್ರದಲ್ಲೇ ಮನೆಗಳ ನಿರ್ಮಾಣ ಶಾಸಕ ಬೆನ್ಕೆ ಹೇಳಿಕೆ ನಗರದ ಮಂಟಮೂರಿ ಹಾಗೂ ವೈಭವ ನಗರಗಳಲ್ಲಿ ಭೇಟಿ ನೀಡಿದ ಶಾಸಕ ಕೊಳಗೇರಿ ಪ್ರದೇಶದ ಜನರ ಸಮಸ್ಯೆಗಳನ್ನು ಆಲಿಸಿದ ಅಧಿಕಾರಿಗಳು ಜನರ ವಿವಿಧ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸಿಕೊಡುವುದಾಗಿ ಭರವಸೆ ಬೆಳಗಾವಿಯಲ್ಲಿ ಹೆಚ್ಚಾಗಿದೆ ಹಾವುಗಳ ಹಾವಳಿ ಆಡಳಿತಾಧಿಕಾರಿಗಳ ಮನೆಗೆ ನುಗ್ಗಿದ ಹಾವು ಬೆಳಗಾವಿ ಐಜಿ ಸತೀಶ್ ಕುಮಾರ್ ಮನೆಯಲ್ಲಿ ದಾಮನ್ ಹಾವು ಹಾವನ್ನ ಹೊರತೆಗೆದ ಸರ್ಪಮಿತ್ರ ಅಣ್ಣನ್ ಚಿಟ್ಟಿ ಪೌರ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಹಂತ ಹಂತವಾಗಿ ಈಡೇರಿಸಲು ನಿರ್ಧರಿಸಿದ್ದರಿಂದ ಬೆಳಗಾವಿಯಲ್ಲಿ ಪೌರ ಕಾರ್ಮಿಕರು ತಮ್ಮ ಪ್ರತಿಭಟನೆಗೆ ಬ್ರೇಕ್ ಹಾಕಿದ್ದಾರೆ ಪೌರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಸಹಾನುಭೂತಿ ಹಾಗೂ ಮಾನವೀಯತೆಯಿಂದ ಕ್ರಮ ತೆಗೆದುಕೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ ಹಿನ್ನೆಲೆ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ನೇರ ಪಾವತಿ ವ್ಯವಸ್ಥೆಯಡಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಲು ತಾತ್ವಿಕವಾಗಿ ಸರ್ಕಾರ ಒಪ್ಪಿಕೊಂಡಿದೆ ಕಾನೂನಾತ್ಮಕವಾಗಿ ಹಾಗೂ ತಾಂತ್ರಿಕವಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಪೌರ ಕಾರ್ಮಿಕ ಹಾಗೂ ಅಧಿಕಾರಿಗಳ ಜಂಟಿ ಸಮಿತಿಯನ್ನು ರಚಿಸಲಾಗುವುದು ಸಮಿತಿ ಶಿಫಾರಸು ಮಾಡಿದ ಕೂಡಲೇ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು ಪೌರ ಕಾರ್ಮಿಕರ ಸಂರಕ್ಷಣೆಗೆ ಆರೋಗ್ಯ ಶಿಕ್ಷಣ ಸೇರಿದಂತೆ ಎಲ್ಲ ದೃಷ್ಟಿಯಿಂದ ಕಾಯಂಆಗಿ ಸುರಕ್ಷತೆ ನೀಡಲು ಒಪ್ಪಲಾಗಿದೆ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ಮಾಡಲಾಗುವುದು ಸೌಹಾರ್ದತೆಯಿಂದ ಸಮಸ್ಯೆಯನ್ನು ಬಗೆಹರಿಸಲಾಗುವುದಾಗಿ ಸಿಎಂ ಬೊಮ್ಮಾಯಿ ತಿಳಿಸಿದ ಹಿನ್ನೆಲೆ ಬೆಳಗಾವಿಯಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅವರು ಸಿಎಂ ಅವರು ನಮ್ಮ ಲೀಡರ್ಸ್ ಆಗಿ ಕೊಟ್ಟಿದ್ದಾರಂತೆ ಏನಂತ ಮೂರು ತಿಂಗಳ ಒಟ್ಟು ಅವರಿಗೆ ಇದು ಮಾಡೋಂಗಿಲ್ಲ ಏನು ಪರ್ಮನೆಂಟ್ ಮಾಡಬೇಕಾದ್ರೆ ಮೂರು ತಿಂಗಳು ಟೈಮ್ ಬೇಕು ಮೂರು ತಿಂಗಳು ಅವರು ಟೈಮ್ ಕೇಳಿದ್ದಾರೆ ಅಷ್ಟರೊಳಗಾಗಿ ನಾವು ಅಂತಂತವಾಗಿ ಅವರು ಪರ್ಮನೆಂಟ್ ಮಾಡ್ತೀವಿ ಈಗ ಮೊದಲು ಅದು ಆನ್ಲೈನ್ನಾಗಿ ಯಾರಿದ್ದಾರೋ ಅವ್ರಿಗೆ ಪರ್ಮನೆಂಟ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಕೊಟ್ಟಿದ್ದಾರೆ ಈಗ ಪತ್ರ ಕೊಡ್ತಾರೆ ಅಂತೇಳಿ 12 ಗಂಟೆ ಟೈಮ್ ಕೊಟ್ಟಿದ್ದರು ಅವರು 12 ತನಕ ಕಾಯ್ತಾ ಇದ್ದೀವಿ ಒಂದು ವೇಳೆ ಆ ಪತ್ರ ಮುಗಿಸಿದ ಕೊಟ್ಟಿದ್ದಾರೆ ಅಂದರೆ ಇದನ್ನು ಇಲ್ಲಿಗೆ ಮುಗಿಸ್ತೀವಿ ಅದಕ್ಕೆ ನೀವೆಲ್ಲ आम्ही 1 जुलैपासून संपूर्ण बेळगाव शहरामध्ये स्वच्छतेचं काम आम्ही बंद केलं होतं तर आमचे राज्याध्यक्ष सन्माननीय श्री नारायण आणि जनरल सेक्रेटरी वबले साहेब यांनी काल CM बरोबर कर्नाटकचे CM बसवराज बोम्मई यांच्याबरोबर काल मीटिंग केले तर त्या मीटिंगामध्ये आमच्या ज्या मागण्या होत्या त्या मागण्या त्यांनी जास्तीत जास्त त्यांनी मान्य केलेल्या आहेत आणि ह्या मागण्या येणाऱ्या 3 महिन्यामध्ये आम्ही स्टेप बाय स्टेप मंजूर करतो असं त्यांनी वचन दिलेलं आहे तर त्याला अनुसरून आज त्यांनी सकाळी 12 वाजता एक पत्र देणार आहे ते 12 वाजता जर पत्र दिले आमच्या अध्यक्षाच्या हातात तर बेळगावामध्ये आम्ही जे धरणे कार्यक्रम केलेले आहे ते आम्ही इकडे मागे घेणार आहे आणि ह्याच्यापुढे आम्हाला पोलीस डिपार्टमेंट असू दे आणि मीडियाने असू दे आम्हाला पुष्कळ सहकार्य केले आणि मीडियाचं आणि पोलीस डिपार्टमेंटचं आणि सरकारी अधिकाऱ्यांचं आम्ही इकडे धन्यवाद करतो का म्हणजे आमच्या मागण्या त्यांच्या मनापर्यंत जाऊन त्यांनी मान्य केलेल्या आहे त्याच्यासाठी आमच्या संघटनेकडनं सगळ्या अधिकाऱ्यांचं पोलीस डिपार्टमेंटचं आणि मीडियाचं आम्ही धन्यवाद महादेव पवार कन्नड मा न्यूज नेटवर्क बेळगावी ಫಂಡ್ಮೋರಿ ಹಾಗೂ ವೈಭವ ನಗರದ ಕೊಳಗೇರಿ ಪ್ರದೇಶಕ್ಕೆ ಶಾಸಕ ಅನಿಲ್ ಬೆನ್ಕೆ ಹಾಗೂ ಮಹಾನಗರಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆ ಆಲಿಸಿದರು ನಗರದಲ್ಲಿ ಇರುವ ವಂಟಮೋರಿ ಹಾಗೂ ವೈಭವ ನಗರದ ಕೊಳಗೇರಿ ಪ್ರದೇಶಕ್ಕೆ ಶಾಸಕ ಅನಿಲ್ ಬೆನ್ಕೆ ಮಹಾನಗರಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ ಹಾಗೂ ಕೊಳಗೇರಿ ನಿಗಮದ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಲಮ್ಮಾಣಿ ಇ ಪಣಿರಾಜ್ ಅವರು ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆ ಆಲಿಸಿದರು ಶನಿವಾರ ಬೆಳಂಬೆಳಗ್ಗೆ ಶಾಸಕ ಅನಿಲ್ ಬೆನ್ಕೆ ಹಾಗೂ ಅಧಿಕಾರಿಗಳ ತಂಡ ಜನರ ಸಮಸ್ಯೆ ಆಲಿಸಲು ವಂಟಮೋರಿ ಹಾಗೂ ವೈಭವ ನಗರದಲ್ಲಿ ಇರುವ ಕೊಳಗೇರಿ ಪ್ರದೇಶಕ್ಕೆ ಭೇಟಿ ನೀಡಿದರು ಈ ವೇಳೆ ಅಲ್ಲಿನ ಜನರಿಗೆ ವಿವಿಧ ಸಮಸ್ಯೆ ಶೀಘ್ರದಲ್ಲಿ ನಿವಾರಣೆ ಮಾಡಿಕೊಡುವುದಾಗಿ ಭರವಸೆ ನೀಡಿದರು
कुछ लोन देता है माइनॉरिटी से, उधर स्कीम है, घर में देता है। हो सर वो वन है तो हमारे गरीब लोग जितने भी है पूरा काम होता है, 160 घर का टीडी भरे जाता है। जो आइडिया बोल रहा हूँ उसका फायदा उठाओ। जी जी आइए सर, लेबर कार्ड है तो वो 2 लाख रुपए देता है, बाकी आपका पैसा भरे सा हुआ। तो ये 2-3 चीज एक बार चिकल दिनी तुम्हें और हमारे जो लेबर कार्ड वाले देने वाले और ये कौन हमारे माइनॉरिटी के अध्यक्ष, नहीं तो तुम्हें माइनॉरिटी नहीं भी। तो साहब कुछ लोगों का अभी करना है तो भी अगले को पकड़ के हम लेबर कार्ड बनाएंगे, इंजीनियर का पूरा करके लेंगे, 1-2 लाख रुपए गवर्नमेंट से लोन भी आ रहा है। वो लोन का पैसा अगर मिला गरीब लोगों को तो उससे डीडी डिपार्टमेंट भी मिलता है। जी डिपार्टमेंट मिलेगा, डीडी हमारे को भरेगा, घर का काम शुरू हुआ तो और खुशी की बात क्या है, है कि नहीं सर? ऐसा नंबर ले, ठीक है। अभी 4-5 लोग मिल गए ने, एक टीम तुम्हारी कंटिन्यू है, हमारी जमात के लोग भी आए, कमेटी के लड़के लोग भी आए, तुम्हें हम नहीं तो भी तुम्हारी ये कमेटी बनाओ 4-6 लोगों की। जी जी ये जो 4 मसले हैं इसके पीछे लोग उसके करके देने की जिम्मेदारी हमारी कमिश्नर है, ये लोग है। और सर पीछे लगना और एक है उसके अंदर अभी फिलहाल में फैमिली बढ़ गई है। ವೈಭವ ನಗರದಲ್ಲಿನ ಕೊಳಗೇರಿ ಜನರಿಗೆ ನಿಗಮದಿಂದ ಮನೆಗಳ ನಿರ್ಮಾಣ ಮಾಡಿಕೊಡುವುದಾಗಿ ಶಾಸಕ ಅನಿಲ್ ಬೆಂಕಿ ಅವರು ಭರವಸೆ ನೀಡಿದರು. ವಂಟಮೂರಿಯನ್ನು ಶೀಘ್ರದಲ್ಲೇ ಕೊಳಗೇರಿ ಪ್ರದೇಶ ಎಂದು ಘೋಷಿಸಿ ಅಲ್ಲಿಯೂ ಸಹ ಮನೆಗಳ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಈ ವೇಳೆ ಶಾಸಕರು ಪೌರ ಕಾರ್ಮಿಕರಿಗೆ ಸ್ವಚ್ಛತೆ ಕಾಪಾಡಲು ಸಲಹೆ ನೀಡಿದರು. ಈ ವೇಳೆ ನಗರ ಸೇವಕರಾದ ರಾಜಶೇಖರ್ ಡೋಣಿ, ಲಕ್ಷ್ಮೀ ರಾಠೋಡ್, ಚಿಕ್ಕಲದ್ದಿನ್ನಿ ಶಾಸಕರಿಗೆ ಸಾಥ್ ನೀಡಿದರು. ಮಹಾದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿಯ ಐಜಿ ಸತೀಶ್ ಕುಮಾರ್ ನಿವಾಸದಲ್ಲಿ ಧಾಮನ್ ಜಾತಿಯ ಹಾವು ನುಗ್ಗಿದ್ದು ಸರ್ಪಮಿತ್ರ ಆನಂದ್ ಚಿತ್ತಿ ಅವರು ಆ ಹಾವನ್ನು ಹೊರತೆಗೆದಿದ್ದಾರೆ. ಬೆಳಗಾವಿಯಲ್ಲಿ ಮಳೆಯ ಆರ್ಭಟದಿಂದ ಹಾವುಗಳ ಹಾವಳಿ ಹೆಚ್ಚಾಗಿದೆ. ಮಳೆಯಿಂದ ಈ ಹಾವುಗಳು ಎಲ್ಲಿ ಬೇಕಾದರೂ ಬರಬಹುದು, ಆಡಳಿತ ಅಧಿಕಾರಿಗಳ ಮನೆಗೂ ಕೂಡ ನುಗ್ಗಬಹುದು. ಅದೇ ಪ್ರಕಾರ ಬೆಳಗಾವಿಯ ಐಜಿ ಸತೀಶ್ ಕುಮಾರ್ ನಿವಾಸದಲ್ಲಿನ ಅಡುಗೆ ಮನೆಯಲ್ಲಿನ ರ್ಯಾಕ್ನಲ್ಲಿ ಹಾವೊಂದು ನುಗ್ಗಿದ್ದು ಇದನ್ನು ಗಮನಿಸಿದ ಸಿಬ್ಬಂದಿಗಳು ತಕ್ಷಣವೇ ಸರ್ಪಮಿತ್ರ ಆನಂದ್ ಚಿಟ್ಟಿ ಅವರನ್ನು ಸಂಪರ್ಕಿಸಿದರು. ಕೂಡಲೇ ಆನಂದ್ ಚಿಟ್ಟಿ ಅವರು ಸ್ಥಳಕ್ಕೆ ಧಾವಿಸಿ ರ್ಯಾಕ್ನಲ್ಲಿ ಅಡುಗೆ ಕುಳಿತಿದ್ದ ಹಾವನ್ನು ಹೊರತೆಗೆದಿದ್ದಾರೆ. ಸುಮಾರು 2 ವರ್ಷದ ಧಾಮನ್ ಜಾತಿಯ ಈ ಹಾವು ವಿಷರಹಿತವಾಗಿದೆ ಎಂದು ಸರ್ಪಮಿತ್ರ ಆನಂದ್ ಚಿಟ್ಟಿ ಮಾಹಿತಿ ನೀಡಿದ್ದಾರೆ. सबसे पहले जो यहाँ पर हमारे ऑफिसर है यहाँ पर इन्होंने मुझे फ़ोन किया. सबसे बड़ी बात क्योंकि एसपी डीसी या कुछ एमएलए कुछ खास लोग हो उनके पास अगर हम जाते तो बहुत सोच समझ के जाना पड़ता है क्योंकि लोग हमें बहुत सारी डर की गलत जानकारी देते हैं और इसलिए हमें वहाँ पर जाने तक डाउट में रहना पड़ता है क्योंकि जगह पर कौन है कि नहीं. बड़े लोगों का बड़ा प्रॉब्लम आता है लेकिन यहाँ पर सबसे बड़ी तारीफ जो करनी पड़ेगी इनकी करनी पड़ेगी क्योंकि उन्होंने अच्छे तरह से मुझे जानकारी दी, वो अच्छे तरह से देखते रहे और सब इसमें बड़ी बात यह है कि वो बिल्कुल डरे नहीं और सांप के बारे में सही मुझे बताया भी और उन्होंने धामन है पहचाना. अरे सबसे कोई खतरा नहीं होता है, आपने अगर मेरी वीडियो देखी है तो धामन के बारे में काफ़ी जानकारी हम दे चुके हैं. लगभग 2 साल का ये सांप हो सकता है, धामन है, रैट स्नेक जिन्होंने उन्होंने पूछा. जैसे आप भी पूछेंगे अगर आप नए दर्शक हैं तो ये अटैक तो करता है लेकिन आप देख सकते हैं आपके आंखों के सामने है, हमें करता है कि आप पूछ रहे हैं आपको भी नहीं कटेगा. ये आनंद चिट्ठी का हाथ है या आपका हाथ है ऐसा कुछ नहीं, नॉलेज का फर्क है, जानकारी होनी चाहिए. इसलिए आपको भी हम प्रोत्साहित नहीं करते कि जाके सांप पकड़ो, पकड़ने के लिए बात नहीं कर रहे कि आपको इतना नहीं डरना चाहिए और यहाँ पर डरे नहीं इसलिए अच्छे से देखा भी, उसको पैक भी किया, देखते रहे और उन्हीं के कारण मैं सांप पकड़ पा रहा हूँ. तो ये बहुत इंपॉर्टेंट होता है, जिम्मेदारी होती है. ಈ ಧಾಮನ್ ಜಾತಿಯ ಹಾವಿನಿಂದ ಯಾವುದೇ ಅಪಾಯವಿಲ್ಲ. ಈ ಹಾವು ಇಲಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನುತ್ತದೆ. ಈ ಮೊದಲು ಕೂಡ ಇಲ್ಲಿ ಧಾಮನ್ ಹಾವು ಪತ್ತೆಯಾಗಿದೆ ಎಂದು ಚಿಟ್ಟಿ ಹೇಳಿದ್ದಾರೆ. ಮಹಾದೇವ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ. अरे बाप रे, पहा तर किती ही गर्दी. पोतदार ज्वेलर्स से पण कमाल आहे ना, का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही, अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना
व सरल व्यवहार मिळवितो। येथे काही स्कीम नाही, डिस्काउंट नाही आणि बहुमानही नाही, सरळ सुरळीत व्यवहारच यांची ओळख आहे। या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत। यांचा विश्वास हाच यांची खरी ओळख आहे। हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स बेळगाव। ಮತ್ತೆ ಸ್ವಾಗತ. ಶಿವಾಜಿನಗರದ ಕಸ್ಬೇಕರ್ ಮೆಡ್ಕುಟ್ ಆಸ್ಪತ್ರೆಯಲ್ಲಿ ವಿಶ್ವ ವೈದ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯ ಕೋಟೆ ಕೆರೆ ಹತ್ತಿರದ ಛತ್ರಪತಿ ಶಿವಾಜಿನಗರದಲ್ಲಿರುವ ಕಸ್ಬೇಕರ್ ಮೆಡ್ಕುಟ್ ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆಯನ್ನ ಆಚರಿಸಲಾಯಿತು. ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಮನುಷ್ಯರೇ ಸಾಕು, ದೇವರು ಯಾರಿಗೆ ಬೇಕು? ನಾನು ಹೇಳುತ್ತೇನೆ, ಒಳ್ಳೆಯ ವೈದ್ಯ ಇದ್ರೆ ಸಾಕು, ಅದರಲ್ಲಿ ದೇವರಿದ್ದಾನೆ ಎಂದು ಮೆಡ್ಕುಡ್ ಆಸ್ಪತ್ರೆಯ ಸಿಇಒ ಮತ್ತು ಜನರಲ್ ಸರ್ಜನ್ ಬಿಎಚ್ ಮೆಡ್ಗುಡ್ ಹೇಳಿದರು. ಶುಕ್ರವಾರ ಶಿವಾಜಿನಗರದ ಕಸ್ಬೇಕರ್ ಮೆಡ್ಗುಡ್ ಆಸ್ಪತ್ರೆಯಲ್ಲಿ ನಡೆದ ವೈದ್ಯರ ದಿನಾಚರಣೆ ಕಾರ್ಯಕ್ರಮದ ದೀಪ ಬೆಳಗಿಸುವ ಮೂಲಕ ತಮ್ಮ ಅಭಿಪ್ರಾಯ ಮಂಡಿಸಿದರು. He was one of the famous physicians as well as the famous politician. He was a very good physician and a very astute politician. Being a physician, busy physician, he was the chief minister of Bengal. And for a very long time he was chief minister. Even during his tenure as a chief minister, he used to spare some time for his patients daily. That was his greatness and his interest in health of the citizen. So we must follow all those good things. We must follow his good trait, how he was a patient and how he was as a physician. So that is the, because of his, this greatness, the National Day of Doctors Day is being celebrated. Next, Dr. Shankar is said, Kayakave Kailasa. ಕಾಯಕವೇ ಕೈಲಾಸ ಎಲ್ಲರೂ ತಮ್ಮ ತಮ್ಮ ಕಾಯಕವನ್ನು ಮಾಡಬಹುದು. ಕಾಯಕವೇ ಕೈಲಾಸ ಈಸ್ ನಾಟ್ ವರ್ಕ್ ಈಸ್ ವರ್ಷಿಪ್. ದರ್ ಈಸ್ ಅ ಡಿಫ್ರೆನ್ಸ್. ವರ್ಕ್ ಈಸ್ ವರ್ಷಿಪ್ ಡಿಫ್ರೆನ್ಸ್. ಕಾಯಕವೇ ಕೈಲಾಸ ಇಸ್ ವರ್ಕ್ ಈಸ್ ವರ್ಷಿಪ್ ಮೀನ್ಸ್ ಏನು? ನಿಮ್ಮ ಕಾಯಕ ನಿಮ್ಮ ಪೂಜೆ ಪೂಜೆ ಆಗ್ತದೆ. ಕಾಯಕವೇ ಕೈಲಾಸ ವರ್ಕ್ ಈಸ್ ಹೆವನ್. ವರ್ಕ್ ಈಸ್ ಇಟ್ ಸೆಲ್ಫ್ ಈಸ್ ಹೆವನ್. ದಿಸ್ ಐ ಆಮ್ ನಾಟ್ ಟೆಲಿಂಗ್. ದಿಸ್ ವಾಸ್ ಟೋಲ್ಡ್ ಬೈ ರಿಟೈರ್ಡ್ ಎಸ್ ಎಸ್ ಮಣಿಮಠ ಹೈಕೋರ್ಟ್ ಜಡ್ಜ್ ಡಾಕ್ಟರ್ ವಿ ಎಸ್ ಕುಂಬುಡ್ ಅವರು 80th ಹುಟ್ಟುಹಬ್ಬದ ಫಂಕ್ಷನ್ ಒಳಗೆ ಅವರು ಇದನ್ನು ಹೇಳಿದ್ರು. ಆಕ್ಚುಲಿ ರಿಮೆಂಬರ್ ಹೇಳ್ತೇನೆ, ವರ್ಕ್ ಈಸ್ ಹೆವನ್. ಪೂಜೆ ತಿಳ್ಕೊಬೇಕು, ನಾವು ಕಾಯಕರ್ ತಯಾರಾಗಬೇಕು. ಸೆಲ್ಫ್ ಈಸ್ ಹೆವನ್. ಅದೇ ರೀತಿ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಮಾಡಿ ಒಳ್ಳೆಯ ಅಭಿಪ್ರಾಯ ಕನ್ನಡ ಕವಿಯೊಬ್ಬರು ಹೇಳಿದ್ದಾರೆ, ಮಾನವನಾದರೆ ಸಾಕು, ಮಾನವನಾದರೆ ಸಾಕು, ದೇವನಾಗುವುದು ಯಾರಿಗೆ ಬೇಕು? ಮಾನವನಾದರೆ ಸಾಕು, ದೇವನಾಗುವುದು ಯಾರಿಗೆ ಬೇಕು? ಇದನ್ನ ಸ್ವಲ್ಪ ನೋಡಿಕೆ ಮಾಡಿದೆ. ನಾನು ಒಳ್ಳೆಯ ವೈದ್ಯನಾದರೆ ಸಾಕು, ನಾನು ಒಳ್ಳೆಯ ವೈದ್ಯನಾದರೆ ಸಾಕು, ದೇವನಾಗುವುದು ಯಾರಿಗೆ ಬೇಕು? ಥ್ಯಾಂಕ್ ಯು. ಈ ವೇಳೆ ಡಾಕ್ಟರ್ ಪಿಎನ್ ಶಾಂತಗಿರಿ, ಡಾಕ್ಟರ್ ವನಿತಾ ಮೆಟ್ಗುಡ್, ಡಾಕ್ಟರ್ ಬಿಎಸ್ ಬಾಳಿಗ್, ಡಾಕ್ಟರ್ ಎಸ್ಜಿ ವಾಗ್ಲೆ, ಡಾಕ್ಟರ್ ಪ್ರತಾಪ್ ಬಾಂಡ್ಯ, ಡಾಕ್ಟರ್ ಪುಷ್ಪ, ಡಾಕ್ಟರ್ ವಿಜಯ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ವನಿತಾ ಮೆಟ್ಗುಡ್, ಹಗಲು ರಾತ್ರಿ ಶ್ರಮಿಸಿ ರೋಗಿಗಳ ಸೇವೆ ಮಾಡುವುದು ವೈದ್ಯರ ಸೇವೆ ಪ್ರಶಂಸನೀಯವಾಗಿದೆ ಎಂದರು. ಸೇವೆ ಕೊಡಬೇಕು ಅಂದರೆ ಬರೀ ವೈದ್ಯರು ಅಷ್ಟೇ ಅಲ್ಲ, ಅದರ ಪೂರ್ತಿ ಸಿಬ್ಬಂದಿಯವರು
ಅಷ್ಟೇ ಇಂಪಾರ್ಟೆಂಟ್. ನರ್ಸಸ್ ಬೇಕು, ಐಎಸ್ ಬೇಕು, ವಾರ್ಡ್ ಬಾಯ್ಸ್ ಬೇಕು, ಬೇರೆ ಬೇರೆ ಸ್ಪೆಷಾಲಿಟಿ ಡಾಕ್ಟರ್ಸ್ ಜೊತೆ ಕೂಡಿ ಕೂಡಿ ಕೆಲಸ ಮಾಡಿ ಒಂದು ಸಂಸ್ಥೆಯನ್ನು ನಡೆಸಬೇಕಾಗ್ತದೆ. ಈ ಆಸ್ಪತ್ರೆಗಳು ಮತ್ತು ಉಳಿದ ಆರ್ಗನೈಸೇಷನ್ಗೂ ಬಹಳ ವ್ಯತ್ಯಾಸ ಇದೆ. ನಂದು ಒಂದೇ ಒಂದು ಅನಿಸಿಕೆ ಅಂದರೆ, ಈಗಾಗಲೇ ವೈದ್ಯಕೀಯ ಇದು ನಾವು ನಡೆಸುತ್ತಿರುವ ಪದ್ಧತಿ ಬಹಳ ಬದಲಾವಣೆಯಾಗಿದೆ. ಮೊದಲು ಅದೇನು ವೈದ್ಯ ನಾರಾಯಣ ಅಂತ ಹೇಳಿ ನೀವೇ ದೇವರು ಡಾಕ್ಟರ್ ದೇವರು ಅಂದ್ಕೊಂಡು ಒಂದು ನಂಬಿಕೆ ವಿಶ್ವಾಸದಿಂದ ನಾವು ಏನು ಮಾಡ್ತಿದ್ವಿ ಎಲ್ಲವನ್ನೂ ಅವ್ರು ಸ್ವೀಕರಿಸ್ತಿದ್ರು. ಮತ್ತು ಡಾಕ್ಟರ್ಸು ಕೂಡ ಅಷ್ಟೇ ಒಂದು ಶ್ರದ್ಧೆಯಿಂದ ಒಂದು ವಿಶ್ವಾಸವನ್ನು ಬೆಳೆಸ್ತಿದ್ರು. ಆದರೆ ಈಗ ಬರ್ತಾ ಬರ್ತಾ ಹೇಗೆ ದಿನಗಳು ಸೈನ್ಸು ಟೆಕ್ನಾಲಜಿ ಹೆಂಗೆ ಬೆಳೀತಾ ಇದೆ, ಹಾಗೆ ನಮ್ಮ ಪೇಷಂಟ್ಸು ವರ್ತನೆ ಕೂಡ ಬದಲಾವಣೆ ಆಗ್ತಾಯಿದೆ. ಅವ್ರಿಗೆ ಎಲ್ಲ ಇನ್ಫಾರ್ಮೇಷನ್ ಗೂಗಲಲ್ಲಿ ಸಿಗ್ಬಿಟ್ಟಿದೆ. ಪ್ರತಿಯೊಂದು ಸಲ ಅವರು ಒಂದು ಶಾಪಿಂಗ್ ಮಾಡ್ತಾರೆ, ಈ ದವಾಖಾನೆಗೆ ಹೋಗ್ತಾರೆ, ಇವ್ರೇನು ಒಪಿನಿಯನ್ ಹೇಳ್ತಾರೆ, ಇನ್ನೊಂದು ದವಾಖಾನೆ ವಿಂಡೋ ಶಾಪಿಂಗ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ಸು ಇವ್ರು ಯಾಕೆ ಮಾಡ್ತಾ ಇದ್ದಾರೆ, ನಮ್ಗೆ ಇಷ್ಟು ಒಂದು ಒತ್ತಡದಲ್ಲಿ ತಂದಿರ್ತಾರೆ ಅಂದರೆ ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿಸಿದ್ರೆ ಮಾ ಈ ಡಾಕ್ಟರ್ ಇಷ್ಟೊಂದು ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ ಅಂತಾರೆ. ಮಾಡಿಸ್ಲೇ ಇಲ್ಲ ಅಂದರೆ ಹಿಂಗಾಗ್ತೈತ್ರಿ, ನಾವೇನು ಬ್ಯಾಡಿದ್ದೇನು ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕಾಗಿತ್ತು, ನೀವೇನು ಮಾಡಲಿಲ್ಲ. ಸೊ ಎಲ್ಲರೂ ನಾವು ಬ್ಯಾಲೆನ್ಸಿಂದ ಇಟ್ಕೊಂಡು ವಿಶ್ವಾಸವನ್ನು ಗಳಿಸ್ಕೊಂಡು ಪ್ರೀತಿಯನ್ನು ಗಳಿಸ್ಕೊಂಡು ಈ ಸಂಸ್ಥೆಯನ್ನು ನಡೆಸಬೇಕಾಗ್ತದೆ. ಈಗಿನ ಪೇಷಂಟ್ ಕೆಲಸ ಒತ್ತಡದಲ್ಲಿ ಭಾಳಷ್ಟು ಸಲ ಏನಾಗ್ತದೆ, ಡಾಕ್ಟರ್ಸಿಗೆ ಕಮ್ಯುನಿಕೇಷನ್ಗೆ ಟೈಮ್ ಇರೋದಿಲ್ಲ. ಅವರು ಎಷ್ಟೋ ಸಲ ಪೇಷಂಟ್ಸನ್ನೇ ಮುಟ್ಟಿನೂ ನೋಡೋಂಗಿಲ್ಲ, ಒಂದೊಂದು ಸರಿ ಲಿಸ್ಟ್ ಆಫ್ ಇನ್ವೆಸ್ಟಿಗೇಷನ್ಸ್ ಲಿಸ್ಟ್ ಆಫ್ ಅಸಿಸ್ಟೆಂಟ್ಸ್ ಇರ್ತಾರೆ. ಅದು ಅದರಲ್ಲೇ ಒಂದು ಕೌನ್ಸಿಲಿಂಗ್ ಅಂದರೆ ಅದನ್ನು ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಸೊ ಅದಕ್ಕೆ ಅದೇ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಅವ್ರ ಮೇಲೆ ಇದನ್ನು ಹಾಕ್ಬೇಕಂದ್ರೆ ವೈಲೆನ್ಸ್ ಏನು ಮಾಡಬೇಕಂದ್ರೆ ನನಗನ್ಸಿದ್ದು ಅದೇ ಮುಖ್ಯವಾದ ಕಾರಣ. ಪೇಷಂಟ್ ಸೀರಿಯಸ್ ಇದ್ದುದು ಅವ್ರಿಗೂ ಗೊತ್ತಿರುತ್ತೆ, ಅದನ್ನು ನೀವು ತಿಳಿಸಿ ಹೇಳಿದರೆ ನಮ್ಮ ಸಾಧ್ಯತೆಯನ್ನು ನಾವೇನಿಲ್ಲಿ ಸಿನ್ಸಿಯರ್ ಆಗಿ ಮಾಡ್ತಾ ಇದ್ದೇವೆ ಅದನ್ನು ತಿಳಿಸಿ ಹೇಳಿದರೆ ಆ ಥರ ಪ್ರಾಬ್ಲಮ್ಸ್ ಆಗ್ಲಿಕ್ಕಿಲ್ಲ ಅಂತ. ಈ ಸಂದರ್ಭದಲ್ಲಿ ಸ್ವರೂಪ ಮೆಟಗೂಡ್, ರೂಪ ತಳವಾರ್, ಆನಂದ್ ಚಿಕ್ಲಿ, ರಂಜಿತಾ ಮಹಾಜನ್ ಸೇರಿದಂತೆ ಉಳಿದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಹಾದೇವ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಖಾಸ್ಬಾಗ್ದಲ್ಲಿನ ನಿರಾಧಾರ ಕೇಂದ್ರದಲ್ಲಿ ಆಶ್ರಯ ಪಡೆದುಕೊಳ್ಳಲು ಹೋದ ವೃದ್ಧೆಗೆ ಆಶ್ರಯ ನೀಡದೇ ಇರುವುದರಿಂದ ಸಮಾಜ ಸೇವಕಿ ಮಾಧುರಿ ಜಾಧವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಬ್ಬ 70-75 ವರ್ಷದ ಅನಾಥ ಮಹಿಳೆಗೆ ಖಾಸ್ಬಾಗ್ನಲ್ಲಿನ ನಿರಾಧಾರ ಕೇಂದ್ರದಲ್ಲಿ ನೆಲೆ ನೀಡದಿರುವ ಹಿನ್ನೆಲೆ ಈ ಅನಾಥ ಮಹಿಳೆಯ ಹೊಣೆ ಹೊರುವವರು ಯಾರು ಎಂಬ ಪ್ರಶ್ನೆ ಉದ್ಭವವಾಗಿದೆ. ಸಮಾಜ ಸೇವಕಿ ಮಾಧುರಿ ಜಾಧವ್ ಅವರಿಗೆ ಈ ಮಹಿಳೆಯ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಅನಾಥ ಮಹಿಳೆಗೆ ಆಧಾರ ನೀಡಲು ಖಾಸ್ಬಾಗ್ನಲ್ಲಿನ ನಿರಾಧಾರ ಆಶ್ರಯದಲ್ಲಿ ಇರಿಸುವ ವಿಚಾರದಿಂದ ವೃದ್ಧೆಯನ್ನ ಕರೆದೊಯ್ಯಲಾಗಿದ್ದು 40 ವರ್ಷಕ್ಕಿಂತ ಕೆಳ ವಯಸ್ಸಿನವರಿಗೆ ಮಾತ್ರ ನಿರಾಧಾರ ಕೇಂದ್ರದಲ್ಲಿ ಪ್ರವೇಶ ನೀಡಲಾಗುವುದಾಗಿ ಹೇಳಿ ವೃದ್ಧೆಗೆ ಆಶ್ರಯ ನೀಡಲು ತಿರಸ್ಕರಿಸಿದರು. ಈ ವೃದ್ಧೆಗೆ ಯಾವುದೇ ಆಧಾರ ಇಲ್ಲದೇ ಇರುವುದರಿಂದ ಬದುಕುವುದೋ ಬೇಡೋ ಎಂಬುದು ಒಂದು ಯಕ್ಷ ಪ್ರಶ್ನೆಯಾಗಿ ನಿಂತಿದೆ. ಮಹಾನಗರ ಪಾಲಿಕೆ ಭಿಕ್ಷುಕ ತೆರಿಗೆ ಎಂದು ಟ್ಯಾಕ್ಸ್ ತೆಗೆದುಕೊಳ್ಳಲಾಗುತ್ತದೆ, ಆದರೆ ಈ ಭಿಕ್ಷುಕ ತೆರಿಗೆ ಎಲ್ಲಿಗೆ ಹೋಗುತ್ತಿದೆ ಎಂದು ಸಮಾಜ ಸೇವಕಿ ಮಾಧುರಿ ಜಾಧವ್ ಪ್ರಶ್ನಿಸಿದ್ದಾರೆ. ಮಾರುತಿಗಲ್ಲಿ ಖಾಸ್ಬಾಗ್ ಯಾ ಠಿಕಾಣಿ ಆ ಸಾಯಂಕಾಳಪಾಸೂನ್ ಯಾ ವೃದ್ಧ ಅಜ್ಜಿ ಸಂಧ್ಯಾಕಡೆ ಭಿಜಲೆಲ್ಲ ಅವಸ್ಥೆ ತಿಥೆ ಬಸಲ್ಯಾ ಹೋತ್ಯ ತಿಥಿಲ್ ಜನತೆನಿ ಯಾಂಚಿ ವಿಚಾರಪೂಸ್ ಕೇಲಿ ವ ತನ್ನ ಸಾಡಿ ಆಣಿ ಜೇವನ್ ದೇವನ್ ತನ್ನ ಸಹಕಾರ್ಯ ಕೇಲ ಆಣಿ ತ್ಯಾ ಅಜ್ಜಿನ ವಿಚಾರಪೂಸ್ ಕೇಲ್ಯಾನಂತರ ತ್ಯಾ ಅಜ್ಜಿ ಸಂಗಿತ್ಲೆ ಕಿ ಮೀ ಅನಾಥ ಆಹೆ ಮಾಝ ಇಥೆ ಕೋಣಿಹಿ ನಾಹಿ ಆಹೆ ಆಣಿ ಮಲಾ ಕೋಣಾಚಾಹಿ ಆಧಾರ ನಾಹಿ ಆಹೆ ಮಾಝ ಘರ ನಾಹಿ ಆಹೆ ಅಸೆ ತ್ಯಾನಿ ಸಂಗಿತ್ಲೆ. ತ್ಯಾನಂತರ ಇಥಿಲ್ ನಾಗರಿಕಾನಿ ಮಲಾ ಮಾಝ್ಯಾಶಿ ಸಂಪರ್ಕ ಸಾಧಲಾ ತ್ಯಾನಿ ತ್ಯಾನಂತರ ಮೀ ತಿಥೆ ಜಾವುನ್ ತ್ಯಾ ಅಜ್ಜಿಚಿ ವಿಚಾರಪೂಸ್ ಕೇಲಿ ತ್ಯಾ ಅಜ್ಜಿನಿ ಖರೋಖರ ಸಂಗಿತ್ಲೆ ಕಿ ಮಾಝ ಕೋಣಿಹಿ ನಾಹಿ ಆಹೆ ಆಣಿ ಮೀ ಮಗಾಸ್ಪಾಸೂನ್ ಭುಕೆಲಿ ಹೋತಿ ಇಥಿಲ್ ನಾಗರಿಕಾನಿ ಮಲಾ ಜೇವನ್ ವಗೈರೆ ದಿಲೆ ಮಲಾ ಸಾಡಿ ವಗೈರೆ ದಿಲೆ ಅಸೆ ತ್ಯಾ ಅಜ್ಜಿನಿ ಮಲಾ ಸಂಗಿತ್ಲೆ. ತ್ಯಾನಂತರ ಯಾ ಅಜ್ಜಿನ ಪುಡೆ ಆಮ್ಹಿ ರಾಹಣ್ಯಾಕರಿತಾ ಜುನೆ ಬೆಳಗಾವ್ ಇಥಿಲ್ ಆಶ್ರಮಮಧ್ಯೆ ಆಮ್ಹಿ ಯಾ ಠಿಕಾಣಿ ತ್ಯಾನ ಘೇವನ್ ಆಲೆ. ಪನ್ ಯಾ ಠಿಕಾಣಿ ಆಲ್ಯಾನಂತರ ಮಲಾ ಸಮಜಲೆ ಕಿ ಯಾ ಠಿಕಾಣಿ ಏಜ್ ಲಿಮಿಟ್ 40 ಏಜ್ಚ್ಯಾ ಆತಿಲ್ ಜ್ಯಾ ಮಹಿಳಾ ಆಹೆತ್ ತ್ಯಾನ ಯಾ ಠಿಕಾಣಿ ಆಶ್ರಯ ದಿಲಾ ಜಾತೋ. ಪನ್ ಅಶಾ ಲೋಕಾನ ಯಾ ಅಜ್ಜಿನ ಯಾ ಠಿಕಾಣಿ ಆಮ್ಹಿ ಠೇವೂನ್ ಘೇಣಾರ ನಾಹಿ ಆಹೆ ತಿನೆ ಅಸೆ ಸಂಗಿತ್ಲೆ. ಮಹಾನಗರಪಾಲಿಕಾ ಜನತೆಕಡೂನ್ ಜೋ ಕರ ವಸೂಲಿ ಕರ್ತೋ ಯಾ ವೃದ್ಧ ಮಹಿಳಾಂಕರಿತಾ ಯಾ ಫಿರ್ ಯಾ ನಿರಾಧಾರ ಲೋಕಾಂಚಾ ಕರಿತಾ ಜನತೆಕರಿತಾ
हा कर आज या आजीला त्याची मदत या ठिकाणी मिळत नाही झाले अशा आजी लोकांनी जावे कुठं आणि आम्ही समाजसेवक समाजसेविका मी माधुरी जाधव परत समाजसेवक सागर यांनी आम्ही या आजींची व्यवस्था पुढे आम्ही कुठे करू आम्हाला समजत नाही झाले आहे। मला मी महानगरपालिकेला विनंती करते अशा या वृद्ध निराधार जे लोक आहेत त्यांची तुम्ही मदत करा त्यांची राहण्याची व्यवस्था तुम्ही कुठेतरी करा। मी 40 वयाच्या आतील लोकांना सुद्धा लोकांना तितकंच या ठिकाणी ठेवून केलं जातं पण अशा लोकांनी जे खरोखर निराधार आहेत बेघर आहेत यांनी कुठं जावं आणि आम्ही कुठे या निराधार लोकांना या वृद्ध लोकांना आम्ही कुठे घेऊन जावं आम्हालाही प्रश्न पडत आहे। तरीही तुम्ही महानगरपालिकेने मला अशा लोकांना अशा वृद्ध लोकांना त्यांची राहण्याची सोय लवकरात लवकर करावी ही माझी विनंती। ಹಾಗೆ ನೋಡಿದರೆ ಈ ನಿರಾಧಾರ ಕೇಂದ್ರದಲ್ಲಿ ವಯಸ್ಸನ್ನು ಪರಿಗಣಿಸದೆ ವೃದ್ಧರಿಗೆ ಪ್ರವೇಶ ನೀಡಿ ಅವರಿಗೆ ನೆಲೆ ನೀಡಬೇಕು ಎಂದು ಸಮಾಜ ಸೇವಕಿ ಮಾಧುರಿ ಜಾಧವ್ ಸಂಬಂಧಿತ ಅಧಿಕಾರಿಗಳಿಗೆ ಸೂಚಿಸಿದರು। ಮಹದೇವ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ। ಖಾನಾಪುರ ತಾಲೂಕಿನ ಮಾನಿಕವಾಡಿ ಗ್ರಾಮದ ರಸ್ತೆಗಳು ಹದಗೆಟ್ಟಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ತಾತ್ಕಾಲಿಕ ದುರಸ್ತಿಗೆ ಕ್ರಮ ಕೈಗೊಳ್ಳುವಂತೆ ನಾಗರಿಕರು ಆಗ್ರಹಿಸುತ್ತಿದ್ದಾರೆ। NH4 ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾರಂಭವಾಗಿ 3 ವರ್ಷ ಕಳೆದರೂ ಗಂಗ್ವಾಲಿಯಿಂದ ಅನ್ಮೋಡ್ವರ್ಗಿನ ರಸ್ತೆ ಮೇಲೆ ಕೆಲ ಕಾರಣಗಳಿಂದ ಫಾರೆಸ್ಟ್ ಮತ್ತು ಎನ್ಜಿಒಗೆ ಸಮಸ್ಯೆ ಇತ್ತು। ಆದರೆ ಆ ಸಮಸ್ಯೆ ಈಗ ನಿವಾರಣೆಯಾಗಿದೆ। ಆದ್ದರಿಂದ ಕೇಂದ್ರ ಸರ್ಕಾರ ತಾತ್ಕಾಲಿಕ ಪ್ಯಾಚ್ ವರ್ಕ್ ಮಾಡಲೆಂದು ಅನುದಾನ ನೀಡಿತ್ತು। ಆದರೆ ಆ ಕಾಮಗಾರಿಯನ್ನು ಗುತ್ತಿಗೆದಾರರು ಸರಿಯಾಗಿ ಮಾಡಿಲ್ಲ। ಮತ್ತೆ ಈ ರಸ್ತೆಯ ಸ್ಥಿತಿ ಮೊದಲಿನ ಹಾಗೆ ಆಗಿದೆ। ಇದೀಗ ಮಾನಿಕವಾಡಿ ಗ್ರಾಮದ ಬಳಿ ದೊಡ್ಡ ಹೊಂಡಗಳು ಬಿದ್ದಿದ್ದು ಮಳೆಗಾಲ ಪ್ರಾರಂಭವಾಗಿರುವುದರಿಂದ ವಾಹನ ಮಾಲೀಕರು ಸಾಕಷ್ಟು ತೊಂದರೆ ಅನುಭವಿಸಬೇಕಾಗಿದೆ। ಇನ್ನು ಕೆಲವೇ ದಿನಗಳಲ್ಲಿ ಭಾರೀ ಮಳೆಯಾದರೆ ರಸ್ತೆ ಬಂದ್ ಆಗುವ ನಿರೀಕ್ಷೆ ಇದೆ। ರೋಗಿಗಳು ಅಥವಾ ಶಾಲಾ ಮಕ್ಕಳು ಪೌರ ಕಾರ್ಮಿಕರು ಕೆಲಸಕ್ಕೆ ಹೋಗುವಾಗ ದೊಡ್ಡ ಸಮಸ್ಯೆ ಎದುರಿಸಬೇಕಾಗುತ್ತದೆ। ಇನ್ನಾದರೂ ಆಡಳಿತ ಇತ್ತ ಗಮನ ಹರಿಸಿ ತಾತ್ಕಾಲಿಕ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕೆಂಬುದು ಈ ಭಾಗದ ನಾಗರಿಕರ ಆಗ್ರಹವಾಗಿದೆ। ತಾನಾಜಿ ಗೋರಲ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಖಾನಾಪುರ್। ಖಾನಾಪುರ್ ತಾಲೂಕಿನ ಗರ್ಗುಂಜಿದಲ್ಲಿನ ಪ್ರಾಥಮಿಕ ಮರಾಠಿ ಬಾಲಕರ ಶಾಲೆ ಆವರಣದಲ್ಲಿ ಬರ್ಗಾಂವ್ ಕೇಂದ್ರ ಮಟ್ಟದ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು। ಖಾನಾಪುರ ತಾಲೂಕಿನ ಗರ್ಗುಂಜಿದಲ್ಲಿನ ಪ್ರಾಥಮಿಕ ಮರಾಠಿ ಬಾಲಕರ ಶಾಲೆಯ ಆವರಣದಲ್ಲಿ ಬರ್ಗಾಂವ್ ಕೇಂದ್ರ ಮಟ್ಟದ ಕ್ರೀಡಾ ಸ್ಪರ್ಧೆಗಳು ಇತ್ತೀಚೆಗೆ ನಡೆದವು। ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗರ್ಗುಂಜಿ ಹಿರಿಯ ಪ್ರಾಥಮಿಕ ಮರಾಠಿ ಬಾಲಕರ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಸಾತೇರಿ ಗೋರಿ ವಹಿಸಿದರು। ಗ್ರಾಮ ಪಂಚಾಯತ್ ಅಧ್ಯಕ್ಷ ಅನುರಾಧ ನಿಟೂಕರ್, ಉಪಾಧ್ಯಕ್ಷ ಸುರೇಶ್ ಮೆಲ್ಗೆ, ಸದಸ್ಯ ಪರಶುರಾಮ್ ಚೌಗ್ಲೆ, ಹನುಮಂತ್ ಮೆಲ್ಗೆ, ಪ್ರಸಾದ್ ಪಾಟೀಲ್, ಅಜಿತ್ ಪಾಟೀಲ್, ಸದಸ್ಯೆ ವಂದನಾ ಪಾಟೀಲ್, ರೇಖಾ ಕುಂಬಾರ್, ಅನ್ನಪೂರ್ಣ ಬುರುದ್, ಎಸ್ಡಿಎಂಸಿ ಉಪಾಧ್ಯಕ್ಷೆ ರೂಪಾಲಿ ಕುಂಬಾರ್, ಸದಸ್ಯ ಸತೀಶ್ ಪಾಟೀಲ್, ಮೋಹನ್ ಭತ್ಕಂಡೆ, ಗಂಗಾಧರ್ ಬಿರ್ಜೆ, ಜ್ಯೋತಿಬಾ ಸಾವಂತ್, ಮಹೇಶ್ ಪಾಟೀಲ್, ಸರ್ವ ಸದಸ್ಯರು ಹಾಗೂ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷೆ ವೈಎಂ ಪಾಟೀಲ್, ಗ್ರಾಮ ಪಂಚಾಯತ್ ಪಿಡಿಒ ಜ್ಯೋತಿಬಾ ಕಾಮ್ಕರ್, ಬರ್ಗಾಂವ್ ಸಿಆರ್ಪಿ ಜ್ಯೋತಿ ಕದಂ, ಪಿಕೆಪಿಎಸ್ ನಿರ್ದೇಶಕ ರಾಜು ಸಿದ್ನಿ, ಎಸ್ಡಿಎಂಸಿ ಅಧ್ಯಕ್ಷ ಮರಿಯಪ್ಪ ಪಾಖ್ರೆ, ವಿಠಲ್ ಭಟ್ಕಂಡೆ ಹಾಗೂ ಕೇಂದ್ರ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು। ಪ್ರಾರಂಭದಲ್ಲಿ ಎಸ್ಪಿ ಚೋಪಡೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು। ಬರ್ಗಾಂವ್ ಸಿಆರ್ಪಿ ಜ್ಯೋತಿ ಕದಂ ಅವರು ಉಪಸ್ಥಿತರಿದ್ದವರನ್ನು ಸ್ವಾಗತಿಸಿದರು। ಈ ವೇಳೆ ಉಪಸ್ಥಿತರಿದ್ದ ಗಣ್ಯರ ಹಸ್ತದಿಂದ ಕ್ರೀಡಾ ಜ್ಯೋತಿ ಬೆಳಗಿಸುವ ಮೂಲಕ ಕ್ರೀಡಾ ಸ್ಪರ್ಧೆಯನ್ನು ಉದ್ಘಾಟಿಸಲಾಯಿತು। ಮುಖ್ಯ ಶಿಕ್ಷಕಿ ಎನ್ಜೆ ದೇಸಾಯಿ ಅವರು ಕ್ರೀಡಾ ಧ್ವಜಾರೋಹಣ ಮಾಡಿದರು। ಈ ಸಂದರ್ಭದಲ್ಲಿ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವಿಎಂ ಪಾಟೀಲ್, ಬರ್ಗಾಂವ್ ಕೇಂದ್ರದ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ಸು ಸಾಧಿಸಿದ್ದಾರೆ। ಸುಹಾಸ್ ಪಾಟೀಲ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಖಾನಾಪುರ್। ಇದೀಗ ಪುಟ್ಟ ವಿರಾಮ। आराधना मारुति गली बेळगाव। वस्त्रों का संगम सुंदर सरोना मन भाई आराधना।
रंगोली के सप्त रंगों में खुशियों के दीप चमकाए, आराधना के साथ अपनी दिवाली मनाए। कपड़ों की दुनिया में एक भरोसेमंद और गुणवत्तापूर्ण नाम आराधना। गृहलक्ष्मी की सुंदरता की पहचान है साड़ी, घर की औरत का रुबाब और संस्कृति की देन है साड़ी। इस दिवाली के सुनहरे मौके पे आराधना लेके आए हैं महिलाओं के लिए मनपसंद साड़ीज और रेडीमेड सहित बच्चों के लिए आकर्षक और मनपसंद ड्रेसेस। पुरुषों के लिए जेंट्स वेयर में शर्ट, टी शर्ट्स, जीन्स, फॉर्मल और भी कई प्रकार के ड्रेसेस। जल्द ही अपनी मनपसंद ड्रेस खरीदे सिर्फ आराधना में। बेलगाम के वस्त्र जगत में बहुत ही बढ़िया है आराधना। नए कपड़े पहन के दीजिए दिवाली की शुभकामना। आराधना, मारुति गली, बेलगाम। हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई लेकिन सोचा मिल लूं। वैसे जीत कहाँ है? वो अंदर है, बैठो ना। वाव जया, बहुत सुंदर लग रहा है। वैसे सच कहो, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकॉन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ಮತ್ತೆ ಸ್ವಾಗತ. ಸೈನ್ಯದಲ್ಲಿ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ ಭಾರತ ಮಾತೆಯ ಪುತ್ರನಿಗೆ ಹೆಡ್ಕಲ್ ಡ್ಯಾಂ ಹಾಗೂ ಸುತ್ತಮುತ್ತಲಿನ ಗ್ರಾಮದವರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಭಾರತ ಮಾತೆಯ ಹೆಮ್ಮೆಯ ಪುತ್ರ ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಹೆಡ್ಕಲ್ ಡ್ಯಾಂ ಗ್ರಾಮದ ವೀರ ಯೋಧ ಕ್ಯಾಪ್ಟನ್ ಮಲ್ಲಿಕಾರ್ಜುನ್ ಮಿರ್ಜಿ ಇವರು 31 ವರ್ಷ ದೇಶ ಸೇವೆಯನ್ನ ಮಾಡಿ ಜುಲೈ 1ರ 2022ರಂದು ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಮರಳಿದರು. ವೀರ ಯೋಧನಿಗೆ ಸಮಸ್ತ ಹೆಡ್ಕಲ್ ಡ್ಯಾಂ ಹಾಗೂ ಸುತ್ತಮುತ್ತಲಿನ ಗ್ರಾಮದವರು ಆಗಮಿಸಿ ಅವರನ್ನ ಹೃದಯಪೂರ್ವಕವಾಗಿ ಸುಸ್ವಾಗತ ಹಾಗೂ ಭವ್ಯವಾದ ಮೆರವಣಿಗೆ ಮೂಲಕ ವೀರ ಯೋಧನನ್ನ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಗೋಡ್ಗೇರಿ ಶ್ರೀಮಠದ ಮಲ್ಲಯ್ಯ ಸ್ವಾಮೀಜಿಯವರು ಭಾರತ ಮಾತೆಯ ಹೆಮ್ಮೆಯ ಪುತ್ರನಿಗೆ ಸ್ವಾಗತಿಸಿದರು. ಈ ಭವ್ಯವಾದ ಕಾರ್ಯಕ್ರಮದ ಸಂದರ್ಭದಲ್ಲಿ ಗೋಡ್ಗೇರಿ ಶ್ರೀಮಠದ ಮಲ್ಲಯ್ಯ ಸ್ವಾಮೀಜಿಯವರು ಕ್ಯಾಪ್ಟನ್ ಮಲ್ಲಿಕಾರ್ಜುನ್ ಅವರ ಬಗ್ಗೆ ಎರಡು ಹಿತನುಡಿಗಳನ್ನ ಮಾತನಾಡಿದರು. ತಂದೆ ತಾಯಿ ಹೆಂಡತಿ ಮಕ್ಕಳನ್ನ ತೆರೆದು ದೇಶ ರಕ್ಷಣೆ ಮಾಡುವ ಯೋಧರನ್ನ ಗೌರವಿಸಬೇಕು, ಸಾರ್ಥ ಜೀವನವು ತೊರೆಯಬೇಕು, ಭಾರತ ಮಾತೆಗೆ ನಮ್ಮನ್ನ ನಾವು ಅರ್ಪಿಸಿಕೊಂಡಂತೆ ಆಗುತ್ತದೆ, ಮಳೆ ಬಿಸಿಲೆನ್ನದೆ ಹೊಲದಲ್ಲಿ ದುಡಿದು ಜನರಿಗೆ ಅನ್ನ ನೀಡುವ ರೈತನಂತೆ ಜೀವವನ್ನೇ ಪನ್ನವಾಗಿಟ್ಟು ದೇಶ ಕಾಯುವ ಸೈನಿಕರು ದೇಶವಾಸಿಗಳಿಗೆ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು, ಸೈನಿಕರೇ ನಿಜವಾದ ಹೀರೋಗಳು ಎಂದು ಶ್ರೀಗಳು ಮಾತನಾಡಿದರು. ಕಲ್ಲಪ್ಪ ಪಾಮ್ನೈ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಎಂಕನ್ಮಾಡಿ. ರಾಜಸ್ಥಾನ ಉದಯ್‌ಪುರ್ ಹತ್ಯೆ ಖಂಡಿಸಿ ಕಾಗವಾಡದಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿ ಉಪತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ರಾಜಸ್ಥಾನದ ಉದಯ್‌ಪುರದಲ್ಲಿ ಟೇಲರ್ ಆಗಿದ್ದ ಹಿಂದೂ ವ್ಯಕ್ತಿ ಕನ್ನಯ್ಯಲಾಲ್ನನ್ನು ಜಿಹಾದಿ ಸಂಘಟನೆಯ ಕ್ರೂರಿಗಳು ಬರ್ಬರವಾಗಿ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಕಾಗವಾಡದಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಉಪತಹಶೀಲ್ದಾರ್ ಸುಭಾಷ್ ಅಸುದೆ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಪಟ್ಟಣ ಪ್ರಮುಖ ರಸ್ತೆಗಳ ಮೂಲಕ ಹಾದು ಜಿಹಾದಿ ಸಂಘಟನೆಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ನಂತರ ಚನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲ ಸಮಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕಾಗವಾಡ್ ಗುರುದೇವ ಆಶ್ರಮದ ಯತೀಶ್ವರಾನಂದ ಸ್ವಾಮೀಜಿ, ಹಿಂದೂ ವ್ಯಕ್ತಿಗಳ ಹತ್ಯೆ ಕ್ರೂರವಾಗಿ ಖಂಡಿಸುತ್ತೇವೆ, ಒಬ್ಬ ಬಡವನ ಸಾವಿಗೆ ಕಾರಣರಾದ ಜಿಹಾದಿಗಳಿಗೆ ಅತಿ ಕಠಿಣವಾದ ಗಲ್ಲಿಗೇರಿಸುವ ಶಿಕ್ಷೆಯಾಗಬೇಕು, ಪದೇ ಪದೇ ಇಂತಹ ಕೃತ್ಯಗಳನ್ನ ಹಿಂದೂಗಳು ಎಂದೂ ಸಹಿಸುವುದಿಲ್ಲ ಎಂದು ಹೇಳಿದರು. ನಮ್ಮ ಕರ್ನಾಟಕದಲ್ಲಿ 50 ವರ್ಷವಾಗಿದೆ, ಅವಾಗ ನಾವು ಪ್ರತಿಭಟನೆ ಮಾಡಿದ್ವಿ, ಅದಕ್ಕೆ ಸರ್ಕಾರ ಸ್ಪಂದಿಸಿ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಟ್ಟರು. ಅದೇ ರೀತಿಯಾಗಿ ಕೇವಲ ಒಬ್ಬ ಬಡ ಮನುಷ್ಯ ಬಟ್ಟೆ ಹೊಲದು ಹಟ್ಟಿ ತುಂಬತಕ್ಕಂಥ ಮನುಷ್ಯನ ಮೇಲೆ ಅನ್ಯಾಯ ಆಗ್ತದೆ, ಭಾಳ ಕೇದನಿಸ್ತದೆ. ಮತ್ತು ಇದಕ್ಕೆ ರಾಜಸ್ಥಾನ ಸರ್ಕಾರ ಕಣ್ಣು ಮುಚ್ಚು ಕುಂದಿರಬಾರ್ದು, ಇನ್ನು ಮುಂದಾದರೂ ಎಚ್ಚೆತ್ತು ಇಂಥ ಉಗ್ರವಾದಿಗಳಿಗೆ ಇಂಥ ದೇಶದ್ರೋಹಿಗಳೆಂದು ಕರೀತಾ ಇದ್ದಾರೆ.
ಇಂಥ ದೇಶ ದ್ರೋಹಿಗಳಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿ ತಕ್ಕ ಪಾಠವನ್ನು ಕಲಿಸಬೇಕು. ಕಲಿಸಿದಾಗ ಮಾತ್ರ ನಮ್ಮ ಕಟ್ಟ ಹಿಂದುತ್ವವಾದಿಯಾಗಿರ್ತಕ್ಕಂಥ ಕಣ್ಣಯ್ಯಲಾಲ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ತೈತೆ ಅಂತಕ್ಕಂಥ ಮಾತನ್ನು ಹೇಳಿ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಭಾಳ ಯಾಕಂತ. ನಂತರ ಮಾತನಾಡಿದ ಬಜರಂಗದಳ ಜಿಲ್ಲಾ ಸಂಚಾಲಕ ಡಾಕ್ಟರ್ ಅಮೂಲ್ ಸರಡೆ ಮಾತನಾಡಿ, ಉದಯಪುರ ಹತ್ಯೆ ಹಿಂದೂಗಳು ಸಹಿಸುವುದಿಲ್ಲ, ಇಲ್ಲಿ ಎಲ್ಲರೂ ಒಂದು ಎಂದು ಬಾಳುವ ನಮ್ಮ ದೇಶದಲ್ಲಿ ಮುಸ್ಲಿಂ ಜಿಹಾದಿಗಳು ಮಾಡಿರುವ ಇಂತಹ ಕೃತ್ಯಗಳಿಗೆ ಸರ್ಕಾರ ಅತಿ ಕಠಿಣ ಶಿಕ್ಷೆ ನೀಡಿ ಹಿಂದೂ ಯುವಕನ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಬೇಕೆಂದು ಹೇಳಿದರು. ಈ ವೇಳೆ ಅನೇಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಆಮೇಲೆ ದೌರ್ಜನ್ಯ ಆಗತ್ತಂದ್ರ ಇದನ್ನ ನಾವು ಅಸಹ್ಯಗೆಡೆ ಅಂತ ಅನ್ಬೇಕಾಗತ್ತ. ಯಾವ ಇದಕ್ಕೆ ಜಾತಿ ಇಲ್ಲ ಅಂತ ನಮ್ಮ ಹಿರಿಯರು ಹೇಳಿದ್ರು. ಈಗ ಆದ್ರೆ ಏನಾಗೈತಿ, ಕೆಲವೊಂದು ಇದಕ್ಕೆ ಅಷ್ಟ ಸೀಮಿತ ಆಗೈತಿ. ಈಗ ಅದಕ್ಕೆ ಯಾರು ಏನು ಎದುರು ಮಾಡಿರೋ ಕುರಿತು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಯಾಕಂದ್ರೆ ಇದು ಎದುರಿಸುವ ಕಾರ್ಯ ಆಗ್ತದೆ. ಏನು ನಮ್ಮ ಸಂಘಟನೆ ಇದಲ್ಲ, ಸಂಘಟನೆ ಆಗಲಿ ಅಥವಾ ನಮ್ಮ ದೇಶದ ಬಹುಸಂಖ್ಯಾತ ಹಿಂದೂಗಳನ್ನ ಎದುರಿಸುವ ಒಂದು ಕುತಂತ್ರ ನಡೀತಾ ಇದೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ಟೇಲ್ರಿಂಗ್ ಕೆಲಸ ಮಾಡುವಂಥವನ ಗಣಯ್ಯಲಾಲ್ ಅಂತೇಳಿ ಆ ವ್ಯಕ್ತಿ ಒಬ್ಬ ಕೆಲಸ ಮಾಡ್ಬೇಕಾರೆ ಅವ್ರ ಒಂದು ತಮ್ಮ ಇದಕ್ಕೋಸ್ಕರ ಬಂದವರು ಅವರು ಒಂದು ಹಿಂದಿನ ಬಂದು ವಾರ್ ಮಾಡಿ ಆ ವ್ಯಕ್ತಿನ ಕೊಲ್ತಾರೆ, ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡ್ತಾರಂದ್ರೆ ಒಂದು ದೊಡ್ಡ ಅಸಹ್ಯಗೀಡಿ ಅನ್ಸುತ್ತಾರೆ. ಯಾಕಂದ್ರೆ ಈ ಕುರಿತು ನಮ್ಮ ದೇಶದಲ್ಲಿ ಇದಕ್ಕಿಂತ ಮೊದಲು ಯಾವಾಗ ನಡೆದಿಲ್ಲ. ಇದು ಈಗ ಇವಾಗ ಯಾಕೆ ನಡೀತಿದ್ರೆ ಅಫ್ಘಾನಿಸ್ತಾನ ಪ್ರೇರಣೆ ತಗೋತಾರೆ, ICSದ ಪ್ರೇರಣೆ ತಗೋತಾ ಇದ್ದಾರೆ. ಇವರು ಈ ಪ್ರೇರಣೆ ತಗೊಂಡು ಇದು ಕೆಲಸ ಮಾಡ್ತಿದ್ದಾರೆ. ಅದು ವಿಶೇಷವಾಗಿ ರಾಜಸ್ಥಾನ ಸರ್ಕಾರ ಏನು ಮಲಗೈತನೋ ಅನ್ಸುತ್ತಾರೆ. ಈ ಸಂದರ್ಭದಲ್ಲಿ ಕಾಡಾಪುರ ಆಶ್ರಮದ ನಾಗಲಿಂಗೇಶ್ವರ ಶ್ರೀಗಳು, ಜಿಲ್ಲಾ ಕಾರ್ಯಾಧ್ಯಕ್ಷ ವೆಂಕಟೇಶ್ ದೇಶಪಾಂಡೆ, ಅಮೂಲ್ ಸರಡೆ, ಆನಂದ್ ಪಾಟೀಲ್, ದೀಪಕ್ ಪಾಟೀಲ್, ಶಿವಾನಂದ್ ನವನ್ಯಾಳೆ, ಯೋಗೇಶ್ ಕುಂಬಾರ್, ಅನಿಲ್ ನಾವಲ್ಗೇಕರ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶ್ರೀದೇವಿ ಚೌಗಲೆ, ಕಠಾರೆ ಗೋಸೇವಾ ಪ್ರಮುಖರಾದ ರಾಜಗೌಡ ಪಾಟೀಲ್, ಉದಯ್ ದೇಸಾಯಿ, ಸಂತೋಷ್ ಸೇಠ್, ಜ್ಞಾನಶ್ವತ್ ಜಗದಾಳೆ, ವರ್ಧಮಾನ್, ಮಂಜು ಕೋಳಿ, ಅರುಣ್ ಜೋಶಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಿಜಯ ಮಹಾಂತೇಶ್ ಅರ್ಕೇರಿ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಕಾಗವಾಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಪೌರ ಕಾರ್ಮಿಕ ಪ್ರತಿಭಟನೆಗೆ ಬ್ರೇಕ್. ಸೇವಾರ್ಹತೆ ಆಧಾರದ ಮೇಲೆ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸುವ ಪ್ರಕ್ರಿಯೆ. ರಾಜ್ಯ ಸರ್ಕಾರದಿಂದ ಪೌರ ಕಾರ್ಮಿಕರಿಗೆ ಮಾನವೀಯ ಸ್ಪಂದನೆ. ಪ್ರತಿಭಟನೆಯನ್ನ ನಿಲ್ಲಿಸಿದ ಬೆಳಗಾವಿ ಪೌರ ಕಾರ್ಮಿಕರು. ಕೊಳಗೇರಿ ನಿಗಮದಿಂದ ಶೀಘ್ರದಲ್ಲೇ ಮನೆಗಳ ನಿರ್ಮಾಣ, ಶಾಸಕ ಬೆನ್ಕೆ ಹೇಳಿಕೆ. ನಗರದ ಮಂಟಮೂರಿ ಹಾಗೂ ವೈಭವ ನಗರಗಳಲ್ಲಿ ಭೇಟಿ ನೀಡಿದ ಶಾಸಕ, ಕೊಳಗೇರಿ ಪ್ರದೇಶದ ಜನರ ಸಮಸ್ಯೆಗಳನ್ನು ಆಲಿಸಿದ ಅಧಿಕಾರಿಗಳು. ಜನರ ವಿವಿಧ ಸಮಸ್ಯೆಗಳನ್ನು ಶೀಘ್ರದಲ್ಲಿಯೇ ಬಗೆಹರಿಸಿಕೊಡುವುದಾಗಿ ಭರವಸೆ. ಬೆಳಗಾವಿಯಲ್ಲಿ ಹೆಚ್ಚಾಗಿದೆ ಹಾವುಗಳ ಹಾವಳಿ. ಆಡಳಿತಾಧಿಕಾರಿಗಳ ಮನೆಗೆ ನುಗ್ಗಿದ ಹಾವು. ಬೆಳಗಾವಿ ಐಜಿ ಸತೀಶ್ ಕುಮಾರ್ ಮನೆಯಲ್ಲಿ ದಾಮನ್ ಹಾವು. ಹಾವನ್ನ ಹೊರತೆಗೆದ ಸರ್ಪ ಮಿತ್ರ ಆನಂದ್ ಚಿಟ್ಟಿ. ಇವಷ್ಟು ಇಂದಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ.